ಪೇಪರ್ ಅಂತ ಸುಳ್ಳು ಅಂತ ಹೇಳ್ತಾ 20 ವರ್ಷದಿಂದ ಹೇಳ್ತಿದ್ದಾರೆ. ಈಗೂ ಕೂಡ ತರಾತುರಿಯಲ್ಲಿ ಹೇಳಿದ್ದಾರೆ. ಅದು ಸ್ಪಷ್ಟವಾದ ಯಾವುದೇ ಆದೇಶ ಇಲ್ಲ. ಈಗ ಹಂಗೆ ಮೊನ್ನೆ ಮೀಸಲಾತಿ ಮಾಡಿದ್ರಲ್ಲ, ಇದು ರೀತಿ ಹಾಗೆ ಮಾಡಿದ್ದಾರೆ. ಈಗ ನಾವು ಅಲ್ಲಿ ಸಭೆ ಮಾಡ್ತೀವಿ ಅಂತ ಕಾರಣಕ್ಕಾಗಿ ಸುಮ್ಮನೆ ಏನೇನು ಹೇಳ್ತಿದ್ದಾರೆ. ಯಾವಾಗೂ ಹಿಂದೆ 2 ಸಲ ಹೇಳಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡ್ತೀವಿ ಅಂತ. ಅವ್ರು ಇನ್ನೂ ಮಟ್ಟ ಮಾಡಲಿಕ್ಕಾಗಿಲ್ಲ, ಈಗೂ ಮಾಡೋಕ್ಕಾಗೋಲ್ಲ ಅವರಿಗೆ. ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಪೂರ್ಣಗೊಳಿಸೋದು. ಅದು ಗೆಜೆಟ್ ಆಗಿಲ್ಲ, ಅದು ಗೆಜೆಟ್ ಆಗ್ಬೇಕು. ಆದೇಶ ಆಗಿದೆ, ಗೆಜೆಟ್ ಆಗಿಲ್ಲ, ಗೆಜೆಟ್ ಆಗ. ಅದೇ ಸಭೆಗೆ ಇವತ್ತೆಲ್ಲ ನಮ್ಮ ನಾಯಕರನ್ನ ಕರೆದಿದ್ದೀವಿ. ಚಿಕ್ಕೋಡಿಯಲ್ಲಿ ಬೆಳಗ್ಗೆ ಇದೆ, ನಮಗೆ ಸಾಯಂಕಾಲ ಬೆಳಗಾವಿಯಲ್ಲಿ ಇದೆ ಬಸ್ ಯಾತ್ರೆ ಕಾರ್ಯಕ್ರಮ. ಸೊ ನಮ್ಮ ರಾಜ್ಯದ ಎಲ್ಲ ಪ್ರಮುಖ ನಾಯಕರು ಇಲ್ಲಿ ಬರ್ತಾರೆ, ಸಭೆ ಮಾಡ್ತಾರೆ. ಸೊ ಅದೇ ಪೂರ್ವ ತಯಾರಿ ಮಾಡಿದ್ದೀವಿ, ಸಿದ್ಧತೆ ಮಾಡ್ತಾ ಇದ್ದೀವಿ ನೋಡಿ. ಅಲ್ಲಿ 25,000 ಟಾರ್ಗೆಟು ಅಲ್ಲಿದೆ ಚಿಕ್ಕೋಡಿ, ಇಲ್ಲೂ 25,000 ಟಾರ್ಗೆಟ್ ಇದೆ, ಎರಡು ಕಡೆ ಇದೆ. ಹೇಳ್ತೀವಿ ಮಾದಾಯಿ ಕೃಷ್ಣ ಬಗ್ಗೆ ಏನೇನು ಫೇಲ್ಯೂರ್ ಆಗಿದೆ, ಅವ್ರ ಭ್ರಷ್ಟಾಚಾರ, ಕಮಿಷನ್ ಬಗ್ಗೆ, PSI ಹಗರಣಗಳು, KEB ಹಗರಣ, ಸುಮಾರು ಹಗರಣಗಳಿದೆ. ಆಮೇಲೆ ಮೀಸಲಾತಿಯಲ್ಲಿ ಗೊಂದಲ, ಮೀಸಲಾತಿಯಲ್ಲಿ ಗೊಂದಲ ಇದೆ, ಒಕ್ಕಲಿಗರಲ್ಲಿ ಪಂಚಾಯತ್ ಶಾಲೆಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಇದನ್ನ ತಿಳಿಯಬೇಕು. SC ST ಮೀಸಲಾತಿ ಗೊಂದಲ ಇದೆ, ಇವನ್ನೆಲ್ಲ ಜನತೆ ಹೇಳಿಕೊಂಡು. ಕೊನೆಯದಾಗಿ ಪಕ್ಷದಲ್ಲಿ ಆಕಾಂಕ್ಷಿಗಳು ಹೆಚ್ಚಿಗೆ ಬರ್ತಾರೆ, ಈಗಾಗಲೇ ಒಂದು ಲಿಸ್ಟ್ 30 ತಾರೀಕಿಗೆ ಹೈಕಮಾಂಡ್ ಕಳಿಸಬೇಕಾಗಿತ್ತು, ಎಷ್ಟು ಜನ ಹೋಗಿದ್ದಾರೆ? ಇನ್ನೂ ಹೋಗಿಲ್ಲ, ಇನ್ನು ಸಭೆ ಆಗಿಲ್ಲ, ಸಭೆ ಆಗಬೇಕು, ಸಭೆ ಆಗಿ ಕಳಿಸ್ತೀವಿ. ನಮ್ಮಲ್ಲಿ ಯಾವುದೇ ಸಮಾವೇಶ ಇಲ್ಲ, ಜಿಲ್ಲೆ ಸಮಾವೇಶ. ನಾವು ಇರ್ತೀವಿ ಇಡೀ ರಾಜ್ಯ ತುಂಬ, ಎಲ್ಲ ಕಡೆ ಹೋಗ್ತೇವೆ ನಾವು ಇಡೀ ರಾಜ್ಯ ತುಂಬ. ಒಂದೇ ಜಿಲ್ಲೆಯಲ್ಲಿ ಒಂದು ಒಂದೇ ಸರಿ 2 ಕಾರ್ಯಕ್ರಮ.